ಹಾಯ್ ಸ್ನೇಹಿತರು ನೀವು ಕಾಗದವನ್ನು ಬಳಸಿ ಚಾಲನೆಯಲ್ಲಿರುವ ಹೊಲಿಗೆ ಮತ್ತು ಸ್ಯಾಟಿನ್ ಹೊಲಿಗೆ ನೋಡಿದ್ದೀರಿ ಈಗ ನಾನು ರೇಷ್ಮೆ ಹತ್ತಿ ಬಟ್ಟೆಯಿಂದ ತೋರಿಸಲು ಹೋಗುತ್ತೇನೆ ಚಾಲನೆಯಲ್ಲಿರುವ ಹೊಲಿಗೆ ಮಾಡಲು ನಾವು ಪೆಡಲಿಂಗ್ ಅನ್ನು ಮಾತ್ರ ಬಳಸಿದ್ದೇವೆ ಸ್ಯಾಟಿನ್ ಹೊಲಿಗೆಗಾಗಿ ನಾವು ಪೆಡಲಿಂಗ್ ಮತ್ತು ತೊಡೆಯೊಂದಿಗೆ ಲಿವರ್ ಪಾಯಿಂಟ್ ಹೊಂದಾಣಿಕೆ ಎರಡನ್ನೂ ಬಳಸಿದ್ದೇವೆ ಇಂದಿನ ತರಬೇತಿಯಲ್ಲಿ ನಾವು ರೇಷ್ಮೆ ಹತ್ತಿ ಬಟ್ಟೆಯನ್ನು ಬಳಸಿ ಹೊಲಿಗೆಗಳನ್ನು ಅಭ್ಯಾಸ ಮಾಡುತ್ತಿದ್ದೇವೆ ನೀವು ಎಲ್ಲರೂ ಪ್ಯಾಟರ್ನ್ ಶೀಟ್ ಪ್ಲೇನ್ ಶೀಟ್ ಬಳಸಿ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಮತ್ತು ನಿಮ್ಮ ಕಸೂತಿ ಯಂತ್ರದ ಮೇಲೆ ನಿಯಂತ್ರಣವನ್ನು ಪಡೆದುಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ವಿನ್ಯಾಸದ ಆಧಾರದ ಮೇಲೆ ನೀವು ಕೈಯಿಂದ ಮುಂದಕ್ಕೆ ಮತ್ತು ಹಿಂದುಳಿದಂತೆ ನಿಮ್ಮ ಕೈಯಿಂದ ಫ್ರೇಮ್ ಅನ್ನು ಚಲಿಸಬೇಕಾಗುತ್ತದೆ ಈಗ ನಾನು ಚಾಲನೆಯಲ್ಲಿರುವ ಹೊಲಿಗೆ ತೋರಿಸುತ್ತಿದ್ದೇನೆ ನಾನು ಪೆಡಲಿಂಗ್ ಅನ್ನು ಮಾತ್ರ ಬಳಸುತ್ತಿದ್ದೇನೆ ನಾನು ಎಳೆದ ನೇರ ಸಾಲಿನಲ್ಲಿ ಚಾಲನೆಯಲ್ಲಿರುವ ಹೊಲಿಗೆಯನ್ನು ಪೂರ್ಣಗೊಳಿಸಲು ನಾನು ಫ್ರೇಮ್ ಅನ್ನು ಚಲಿಸುತ್ತಿದ್ದೇನೆ ಮುಂದೆ ನಾನು ತೊಡೆಗಳನ್ನು ಬಳಸಿ ಪೆಡಲಿಂಗ್ ಮತ್ತು ಲಿವರ್ ಪಾಯಿಂಟ್ ಹೊಂದಾಣಿಕೆ ಎರಡನ್ನೂ ಬಳಸಿ ಸ್ಯಾಟಿನ್ ಸ್ಟಿಚ್ ಮಾಡುತ್ತಿದ್ದೇನೆ ನೀವು ಲಿವರ್ ಅನ್ನು ಹೆಚ್ಚು ಒತ್ತಿದರೆ ನಿಮಗೆ ವಿಶಾಲ ಸ್ಯಾಟಿನ್ ಸ್ಟಿಚ್ ಸಿಗುತ್ತದೆ ನೀವು ಲಿವರ್ ಅನ್ನು ಲಘುವಾಗಿ ಒತ್ತಿದರೆ ನಿಮಗೆ ತೆಳುವಾದ ಸ್ಯಾಟಿನ್ ಸ್ಟಿಚ್ ಸಿಗುತ್ತದೆ ಅಗಲವನ್ನು ಆಧರಿಸಿ ನೀವು ಸ್ಯಾಟಿನ್ ಸ್ಟಿಚ್ನ ಅಪೇಕ್ಷಿತ ಅಗಲವನ್ನು ಪಡೆಯುವವರೆಗೆ ಲಿವರ್ ಅನ್ನು ಹೊಂದಿಸಿ ಬಟನ್ ಅಥವಾ ಮಣಿ ಹೊಲಿಗೆಗಾಗಿ ನೀವು ಚಾಲನೆಯಲ್ಲಿರುವ ಹೊಲಿಗೆಯಿಂದ ಪ್ರಾರಂಭಿಸಬೇಕು ಮತ್ತು ಸ್ಯಾಟಿನ್ ಸ್ಟಿಚ್ನೊಂದಿಗೆ ಮುಂದುವರಿಯಬೇಕು ಮತ್ತು ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಮುಗಿಸಬೇಕು ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆ ಮತ್ತು ಸ್ಯಾಟಿನ್ ಹೊಲಿಗೆ ನೀವು ಈ ಬಟನ್ ಹೊಲಿಗೆ ಪಡೆಯುತ್ತೀರಿ ಚಾಲನೆಯಲ್ಲಿರುವ ಹೊಲಿಗೆ ಮಾಡುವಾಗ ಹೊಂದಾಣಿಕೆ ಪಾಯಿಂಟ್ ಸೊನ್ನೆ ಆಗಿರುತ್ತದೆ ಎಂದು ನೀವು ಗಮನಿಸಬಹುದು ನಾನು ಲಿವರ್ ಹೊಂದಾಣಿಕೆ ಬಳಸಿ ಸ್ಯಾಟಿನ್ ಸ್ಟಿಚ್ ಮಾಡುವಾಗ ಅದು ಸೊನ್ನೆರಿಂದ ಐದರವರೆಗೆ ಬದಲಾಗುತ್ತದೆ ಸಣ್ಣ ದಳದ ಹೊಲಿಗೆಗಾಗಿ ಚೂಪಾದ ಸ್ಯಾಟಿನ್ನೊಂದಿಗೆ ಪ್ರಾರಂಭದೊಂದಿಗೆ ಚಾಲನೆಯಲ್ಲಿರುವ ಹೊಲಿಗೆಯಿಂದ ಪ್ರಾರಂಭಿಸಿ ಮತ್ತು ಕರ್ವ್ ಆಕಾರದ ಸ್ಯಾಟಿನ್ನೊಂದಿಗೆ ಮುಗಿಸಿ ಚೂಪಾದ ಸ್ಯಾಟಿನ್ನೊಂದಿಗೆ ಪ್ರಾರಂಭದೊಂದಿಗೆ ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಪ್ರಾರಂಭಿಸಿ ಮತ್ತು ಕರ್ವ್ ಆಕಾರದ ಸ್ಯಾಟಿನ್ನೊಂದಿಗೆ ಮುಗಿಸಿ ಅದೇ ಪುನರಾವರ್ತಿಸಿ ಏಕದಳದ ಹೊಲಿಗೆಗಾಗಿ ಚೂಪಾದ ಸ್ಯಾಟಿನ್ನೊಂದಿಗೆ ಪ್ರಾರಂಭದೊಂದಿಗೆ ಚಾಲನೆಯಲ್ಲಿರುವ ಹೊಲಿಗೆಯಿಂದ ಪ್ರಾರಂಭಿಸಿ ಮತ್ತು ತೀಕ್ಷ್ಣವಾದ ಸ್ಯಾಟಿನ್ನೊಂದಿಗೆ ಮುಗಿಸಿ ಚೂಪಾದ ಸ್ಯಾಟಿನ್ನೊಂದಿಗೆ ಪ್ರಾರಂಭದೊಂದಿಗೆ ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಪ್ರಾರಂಭಿಸಿ ಮತ್ತು ತೀಕ್ಷ್ಣವಾದ ಸ್ಯಾಟಿನ್ನೊಂದಿಗೆ ಮುಗಿಸಿ ಹೊಂದಾಣಿಕೆ ಬಿಂದು ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ಅಗಲವನ್ನು ಆಧರಿಸಿ ಕಡಿಮೆಯಾಗುತ್ತದೆ ಮತ್ತು ತೀಕ್ಷ್ಣವಾದ ಸ್ಯಾಟಿನ್ನೊಂದಿಗೆ ಮುಗಿಸುತ್ತದೆ ಎಂದು ನೀವು ಗಮನಿಸಬಹುದು ಹೃದಯ ಆಕಾರದ ಹೊಲಿಗೆಗಾಗಿ ದಯವಿಟ್ಟು ಯಾವಾಗಲೂ ಕರು ಭಾಗವನ್ನು ಬಲಗೈ ಕಡೆಗೆ ಇರಿಸಿ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಪ್ರಾರಂಭಿಸಿ ಕ್ರಮೇಣ ಸ್ಯಾಟಿನ್ ಸ್ಟಿಚ್ಗೆ ಹೆಚ್ಚಾಗುತ್ತದೆ ಮತ್ತು ಕರು ಭಾಗದ ಹತ್ತಿರ ವಿಶಾಲವಾದ ಸ್ಯಾಟಿನ್ ಹೊಲಿಗೆಗಾಗಿ ಲಿವರ್ ಅನ್ನು ಹೆಚ್ಚು ಒತ್ತಿ ಮತ್ತು ಸ್ಯಾಟಿನ್ ಸ್ಟಿಚ್ ಅನ್ನು ಕಡಿಮೆ ಮಾಡಿ ಮತ್ತು ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಮುಗಿಸಿ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಪ್ರಾರಂಭಿಸಿ ಕ್ರಮೇಣ ಸ್ಯಾಟಿನ್ ಸ್ಟಿಚ್ಗೆ ಹೆಚ್ಚಾಗುತ್ತದೆ ಮತ್ತು ಕರು ಭಾಗದ ಹತ್ತಿರ ವಿಶಾಲವಾದ ಸ್ಯಾಟಿನ್ ಹೊಲಿಗೆಗಾಗಿ ಲಿವರ್ ಅನ್ನು ಹೆಚ್ಚು ಒತ್ತಿ ಮತ್ತು ಸ್ಯಾಟಿನ್ ಸ್ಟಿಚ್ ಅನ್ನು ಕಡಿಮೆ ಮಾಡಿ ಮತ್ತು ಮತ್ತೆ ಚಾಲನೆಯಲ್ಲಿರುವ ಹೊಲಿಗೆಯೊಂದಿಗೆ ಮುಗಿಸಿ ಅದೇ ಪುನರಾವರ್ತಿಸಿ ರನ್ನಿಂಗ್ ಸ್ಟಿಚ್ನಿಂದ ಹಾರ್ಟ್ ಆಕಾರದ ಹೊಲಿಗೆಗಳವರೆಗೆ ಹಿಂದಿನ ತರಗತಿಗಳಲ್ಲಿ ನಾವು ಕಲಿತ ವಿವಿಧ ರೀತಿಯ ಹೊಲಿಗೆಗಳನ್ನು ಒಳಗೊಂಡಿರುವ ಹೂವಿನ ಮಡಕೆಯನ್ನು ನಾನು ಚಿತ್ರಿಸಿದ್ದೇನೆ ನಾನು ಸ್ಯಾಟಿನ್ ಹೊಲಿಗೆ ಬಳಸಿ ಮಡಕೆ ರೂಪರೇಖೆಯನ್ನು ತುಂಬಿದ್ದೇನೆ ಹೂವಿನ ಕಾಂಡಕ್ಕಾಗಿ ನಾನು ಮತ್ತೆ ಸ್ಯಾಟಿನ್ ಹೊಲಿಗೆ ಬಳಸಿದ್ದೇನೆ ಎಲೆಗಳು ಮತ್ತು ಹೂವುಗಳಿಗಾಗಿ ನಾನು ತೀಕ್ಷ್ಣವಾದ ದಳಗಳ ಹೊಲಿಗೆಗಳು ಮತ್ತು ಸಣ್ಣ ದಳಗಳ ಹೊಲಿಗೆಗಳನ್ನು ಬಳಸಿದ್ದೇನೆ ಹೃದಯ ಆಕಾರದ ಹೊಲಿಗೆಗಾಗಿ ದಯವಿಟ್ಟು ಕರು ಭಾಗವನ್ನು ಯಾವಾಗಲೂ ಬಲಗೈ ಕಡೆಗೆ ಇರಿಸಿ ಮತ್ತು ಅಭ್ಯಾಸ ಮಾಡಿ ಮಡಕೆ ಗಡಿ ವಿನ್ಯಾಸಕ್ಕಾಗಿ ನಾನು ಬಟನ್ ಮಣಿ ಹೊಲಿಗೆಗಳನ್ನು ಬಳಸಿದ್ದೇನೆ
ನೀವು ಈ ರೀತಿ ಅಭ್ಯಾಸ ಮಾಡಿದರೆ ಹೊಲಿಗೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅದನ್ನು ಹೇಗೆ ಸುಲಭವಾಗಿ ಮಾಡುವುದು ಎಂದು ನಿಮಗೆ ತುಂಬಾ ಸುಲಭವಾಗುತ್ತದೆ ಪ್ರತಿ ಹೊಲಿಗೆಗಳನ್ನು ಅಭ್ಯಾಸ ಮಾಡಲು ನಾನು ಪ್ರತಿ ಹೂವನ್ನು ಈ ವಿಡಿಯೋದಲ್ಲಿ ಎರಡು ಬಾರಿ ತೋರಿಸಿದ್ದೇನೆ ಪ್ರತಿಯೊಂದು ಹೊಲಿಗೆಗಳನ್ನು ಸ್ಪಷ್ಟವಾಗಿ ಅಭ್ಯಾಸ ಮಾಡಲು ಇದು ಸಹಾಯ ಮಾಡುತ್ತದೆ ದಯವಿಟ್ಟು ರೇಷ್ಮೆ ಹತ್ತಿ ಬಟ್ಟೆಯನ್ನು ಬಳಸಿ ಹೆಚ್ಚಿನ ಅಭ್ಯಾಸ ಮಾಡಿ ವಿನ್ಯಾಸಗಳನ್ನು ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾಗಿ ಪೂರ್ಣಗೊಳಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ನನ್ನ ಮುಂದಿನ ತರಗತಿಯಲ್ಲಿ ನಾನು ವಿನ್ಯಾಸಗಳಲ್ಲಿ ಬಳಸುವ ವಿವಿಧ ರೀತಿಯ ಭರ್ತಿಗಳನ್ನು ತೋರಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರು ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ನೋಡೋಣ ಹಾಯ್ ಸ್ನೇಹಿತರೆ ನೀವು ನನ್ನ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ ಬೆಲ್ ಬಟನ್ ಒತ್ತಿರಿ ನಂತರ ಇತ್ತೀಚಿನ ವಿಡಿಯೋ ಶೀಘ್ರದಲ್ಲೇ ನಿಮಗೆ ಬರುತ್ತದೆ ಧನ್ಯವಾದಗಳು